ಸ್ಪಂದನ ಸುಮ್ಕೊಂಡಿರೋ ತಿಂಡಿ ತೀರಿಸ್ತಾನೆ ಮಾಸ್ತರ. ಹಲೋ ಹಲೋ, ನಿಮ್ಮಂತ ಅವ್ರಿಗೆ ನೆಗ್ಗಿನ ಮೂಳಿದ್ದಂಗ ಚಿಕ್ಕೋಡಿ ತಾಲೂಕಾಗ ಮಾಸ್ತರ ಎಸಾಡಿ ಬಿದ್ರು ಸುತ್ತದೆ ಎಚ್ಚರಲ್ಲ ಮಾತಾಡ್ಬೇಕು. ಸಿದ್ದರೇಶ್ವರಿ ಹೇಳಿದ್ರು ಲೈನ್ ಹಚ್ಚಿ ಕರೆಕ್ಟ್ ಹೇಳಬೇಕು. ಹಿಂದಿನ ಮುಂದೆ ಮುಂದಿನ ಹಿಂದೆ ಮಾಡಿದ ಮಾಸ್ತರ ಇವತ್ತ ನೀನು ಮೀರಾ ಪೊಟ್ಟಿ ಬಿಟ್ಟ ಮಗನ ಹಾಲ ಮಾಡ್ತೀನಿ. ಸುಮ್ಮ
ಸುಮ್ಮನೆ ಮಾಡ್ತಾರೆ ಬೇಡ ಮಾಸ್ತರ ಎತ್ತಿ ಬಿಡು ಗುಡ್ಡಿ ಆಗ್ಬಾರ್ದು ಏನ್ ಅಂತ ಸಂಗಮನ ಹತ್ರ ಮರೋ ಸೀತಾರ ಕುಡ್ಸಕ್ ಹೋಗಿದ್ದ ಅಲ್ಲಿ 700 ಜನ ಬಂದ್ರು ನಾವು ತಕ್ಕತ್ತಿದ್ರೆ ಯುದ್ಧ ಮಾಡಿ ಗೆದ್ದು ಹೋಗಿರತ್ ಹೇಳಿದ ಮಾಸ್ತರ್ ಇದು ತಪ್ಪು ಮಾಡ್ತ ವಿಚಾರ ಮಾಡಿ ಮಾತಾಡಿ ಮಾಸ್ತ ಯಾಕ್ರಿ ಎಲ್ಲ ಹಿರಿಯರ ಕೂಡ ಕಲಾವಿದರು ಕುಡಿಯರಿ ಧ್ಯಾನ ಪಂಡಿತರು ಕುಡಿಯರಿ ಯೂಟ್ಯೂಬ್ ಅವರು ಬಂದಾರಿ ಸಂಗಮನ ಹತ್ರ ಮರಿ ಒಳಗ ಸೀತಾರ ಕುಡಿಸಿದ ತುಕ್ಕ ಬರೀ ಆ ಕಣ್ಣವಾರಿ ಕಟ್ಟಿರ್ತಕ್ಕಂತ ಬುತ್ತಿ ಉಣಬೇಕಂತೇಳಿ ಬಿಚ್ಚಿ ನೋಡಿದ್ರಿಗೂ ವಿಷ ಹಚ್ಚಿತ್ತ ಬುತ್ತಿ ಹಚ್ಚಿದ್ರೊಳಗ ಏನ್ ಮಾಡಿದ ಅದೇ ಬುತ್ತಿ ಅಲ್ಲೇ ಮಣ್ಣಾಗ ಮುಚ್ಚಿ ಮನಸ್ಸಿನೊಳಗ ವಿಚಾರ ಮಾಡ್ಲಕ್ ಕಟ್ಟಿದ್ದ ಯಾರು ಕಟ್ಟಿದ್ರಿ ಮನಸ್ಸಿನೊಳಗ ಯಾಕೆ ಇವತ್ತು ಉನ್ನೋಡಿ ವಿಷ ಹಚ್ಚಿರಲ್ಲ ಅಂತ ಮನಸ್ಸಿನ ಸಂಕೋಚ ಮಾಡಿ ಮೂರು ಕಣ್ಣಿನ ಹುಟ್ಟಿಗೆ ತಲೆ ಕೊಟ್ಟ ಮಳಿಗ ತುಕ್ಕಾಪ್ರಾಯ ಮೂರು ಕಣ್ಣಿನ ಹುಟ್ಟಿಗೆ ತಲೆ ಕೊಟ್ಟ ಮಳಿಗದ ಚಿಲ್ಲರೆಗಳ ನೆಲ್ಲಿಗೆ ಮಳಿಗದ ಅವಾಗ ಏನ್ ಮಾಡಿದ್ರು ಬ್ಯಾಡ್ರ ತಕ್ಕಿದ್ರ ಇದೇ ಸಮಯದೊಳಗ ನಾವು ಚಿಲ್ಲರ್ ಹಿಡಿಬೇಕನ್ನ ಕಾಲಕ್ಕೆ ಚಿಲ್ಲರಿಗೆಲ್ಲ ಬಂದ ಹಗ್ಗ ಹಚ್ಚಿದ್ರು ತುಕ್ಕಾಪ್ರಾಯ ನಿದ್ದೆಗಳನ್ನಾಗಿ ಎದ್ದವಳು ಏನ್ ಮಾಡ್ಲಕ್ಕಂತ ಗುರು ಕೊಟ್ಟದ ಹೇಳಿದ್ರು ಚಿಲ್ಲರ್ ಹುಡ್ಕೊಂಡು ಎಷ್ಟು ಮಾಡ್ಬಿಡ್ಲಕ್ಕಂತ ನೂರ ಒಂದು ಬಾಂಡ್ ಯಾಕೆ ಉಳಿಸಿ ಹೋಗ್ಬೇಕಾದ್ರೆ ಮಾಸ್ತರ ಅಲ್ಲಿ ಗುರುವಿಗೆ ಮತ್ತೆ ಶಿಷ್ಯರಿಗೆ ಮಾತಾಗದ ಪ್ರಥಮ ಬಿಲ್ ಬಾಲ ಕುಡಿದ ಏನ್ ಮಾತಾಗದ ಗೊತ್ತದನು ಯಾವಾಗಿ ಬಿಲ್ಲ ಬಾಣ ಹೊಡಿತಿರೋದ್ರು ಮಾಮಾಸ್ವರ್ಣಿ ಮಾಡಿ ಬಿಲ್ಲ ಬಾಣ ಹುಸಿ ಹೋಗಂಗಿಲ್ಲ ಅಂದ ಕಾಲಕ್ಕ ಯಾರು ಯುವಕರು ಸೊನ್ನಾರಿಸಿದ್ದು ಹೇಳಿಕೊಟ್ಟಾಣ ಸೊನ್ನಾರಿಸಿದ್ದು ಹೇಳಿಕೊಟ್ಟಿಪ್ಪ ಶಿಷ್ಯ ಸ್ವಾಮರೇ ತುಕ್ಕಾಪ್ರಾಗಿ ಯಾವಾಗಿಲ್ಲ ಬಾಣ ಹೊಡಿತಿರೋದ್ರನ್ನು ನಡೆಸಿ ಒಂದು ಬಾಣ ಹುಸಿ ಹೋಗಂಗಿರುತ್ತೆ ಅಂದ ಕಾಲಕ್ಕ ತುಕ್ಕಾಪ್ರ ಏನ್ ಮಾಡಿದ ಪಾತ್ರ ಕೇಳಿದ್ರೆ ಎದ್ದ ನಿದ್ದಿಗೆ ನಾನು ಹಂಗ ಹೊರಲ ಗುರುವಿನ ನೆಲ ಸುಧಾರಕ್ಕಾಗಿ ಹುಸಿ ಹೋಗ್ಯಾವ ಪಾನ ಮಾಸ್ತಾರೆ ಇದ್ರೆ ವಿದ್ದಾಡೋ ಬಾತ ಅಂದೇನೂ ಇಲ್ಲ ಸಂಬಳ ನಿಮ್ ಕಾಕಾರಿ ಇವ್ ನಿಮ್ ಕಾಕ ಏನ್ರಿ ನಿಮ್ ಬುಕ್ಕಿ ಕಾಕ ನಮ್ ಬುಕ್ಕಿ ಕಾಕ ಎಲ್ಲಿ ಅಂತ ನಮ್ಮ ಯಾವ ಈಗ ಸದ್ದೆ ಬಿದ್ದಿರ್ಗಿ ಸೋಮಲಿಂಗ ಕಾಕ ಕೀರ್ತಿ ಹದ್ರಾಮರು ಹೋದ್ರು ಕೂಡ ಈಗ ಅಷ್ಟೇ ಅಲ್ಲಿ ದಂಡಿ ಸೇರಿದ ಕೂತಿರಿ ಈಗ ಸದ್ಯ ಬಿದ್ದಿರ್ಗಿ ಸೋಮಲಿಂಗ ಹಾಡೋರಂತ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ನಮ್ಮ ಲಕ್ಷ್ಮಣ ಕಟ್ಟ ಮೀರಾ ಬಿಟ್ಟಾರ ಹಾಡೇ ಹಾಡ್ತಾರೆ ಅಂತ ಹೇಳಿ ಬಹಳ ಸಂತೋಷದ ಮಾತ ಅವರು ಹಾಡೇ ಹಾಡ್ತಾರ ತಮ್ಮ ಬಿದ್ದಿರ್ಗಿ ಸೋಮಲಿಂಗ ಕಟ್ಟ ಹಾಡೋದು ಯಾರಿಪ್ಪ ಅವ್ರ ಹಾಡು ಬಹಳ ಇಷ್ಟ ನಮಗೂ ಯಾಕ್ರಿಪ್ಪ ಹಾಡ ಮಳೆ ಬೀಳಿ ಮಳೆ ಬೀಳಿ ಆ ದಾಖಲೆ ಹಾಡ್ತಾರ ಬಹಳ ಇಷ್ಟ ಆಗಿದೆ ಹಾಡಿದಾಗ ಹಂತ ಹಂತ ಹಾಡೋ ಅಂತ ಕಲಾವಂತರ ಇವತ್ತು ನನಗ ತೇಜಿಗೆ ಬಂದಂತ ನಮ್ಮ ಮಗ ಬಂದಂತೆ ಸನ್ಮಾನ ಮಾಡಿ ಹೋಗ್ಯಾರ ಹಂತ ಅವ್ರಿಗೆ ಆ ಬೀರ್ ದೇವರ ಏಳು ಸೀತ ಮುಖ್ಯ ಮಾಡಿಂಗ್ರೆ ತಾಯಿ ಲೆಕ್ಕ ಅವ್ತಾಯಿ ಅವ್ರಿಗಾದ್ರು ಕೂಡ ಹರಿ ಸಂಪತ್ ಕೊಡ್ಲಿ ಅಟ್ಟ ಐಶ್ವರ್ಯ ಕೊಡ್ಲಿ ಅವರ ನೇರ ಜಗತ್ತಿನಲ್ಲಿ ಜಯಮೇರಿ ಹೊಡೆಯುವಂತ ತಾಕತ್ ಪಡ್ಕ ಅಂತೇಳಿ ಭಗವಂತನಲ್ಲಿ ಬೇಡಿಕೊಂಡು ಬೇಡಿಕೊಂಡು ಅದಕ್ಕೆ ಕೇಳಲಿಕ್ಕೆ ಕಾರಣ ಹೇಳಿಪ್ಪ ಆ ಹೇಳಿದ್ರೆ ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಯಾಕೆ ಹೇಳಿಪ್ಪ ಮಾತ ಆ ಗುರು ಅಂತಕ್ಕಂತ ಶ್ರೇ ಇಲ್ಲಿ ಬಂದಿರ್ತಕ್ಕಂತ ದೇವರನ್ನ ಶ್ರೇಷ್ಠ ಹಾ ನಿಜವಾಗಿದೆ ಅಂತೀರ ನಿಮಗೂ ಏನ ಭಕ್ತರನ್ನ ಶ್ರೇಷ್ಠ ಹಿಂತ ನೋಡಿದ್ರೆ ನಮ್ಗೆ ವಿಷಯ ಇರ್ತದಂತ ಕುಡಿಲಾರ ವಿಷಯ ಇರ್ಬೇಕು ಆಗ್ತದ ಹೌದಿಲ್ಲ ಹೌದು ಯಾಕಂದ್ರ ನಮ್ಮಿಪ್ಪ ನಿಮ್ಮಂತವ್ರಿಗೆ ಈ ತಟ್ಟಾಗಿನ ಹೋರಿಕರ ಇದ್ದಂಗ ತಟ್ಟಾಗಿನ ಹೋರಿಕರ ತಟ್ಟಾಗಿನ ಹೋರಿಕರ ಇದ್ದಂಗ ಬಿಟ್ಟು ಬಿಟ್ರ ಅದಕ್ಕ ಹೇಳಿದ್ರ ಅವ್ರ ಮಾತು ಏನ್ ಹೇಳ್ತಾರಪ್ಪ ಅಂತ ಕೇಳಿ ಇವತ್ತು ದೇವರ ಶ್ರೇಷ್ಠ ಅದು ಬರ್ರು ಭಾರಕ್ ಬಂದಾರ ಇನ್ ಯಾರೇ ಏನ ಅಂತಾರಪ್ಪ ಅಂತ ತಿಳ್ಕೊಂಡು ಯಾಕಂದ್ರೆ ತೋಲ್ ಬಗ್ಗೆ ನ್ಯಾಯ ತರಬೇಕು ಮಾಸ್ತರ್ ತೋಲ್ ಬಗ್ಗೆ ನ್ಯಾಯ ಬಿಟ್ಟು ಜಿಗ್ಜನಿ ಗಿಲಿಜ್ಗೆ ನ್ಯಾಯ ಹೇಳ್ಕೊಂಡು ಬಂದಾರ ಮಾಸ್ತರ್ ಹಾಗಾದ ಎಲ್ಲಿ ಆ ಬಂದಿಲ್ಲಿ ದೇವರ ಶ್ರೇಷ್ಠ ಇಲ್ಲ ಭಕ್ತರ ಶ್ರೇಷ್ಠ ವಿಷಯ ಇತ್ತ ಮಾಸ್ತರ ಇಟ್ಟಾರಿಪ್ಪ ಇಟ್ಟಾರ ಹೌದಲ್ಲ ಮುಂದಿನ ಸಂಧಿಗೆ ಯಾವ್ದು ಹಿಡ್ಕೊಂಡು ಯಾವ್ದು ಬಿಡ್ತಾರ ಬಿಡ್ಲಿ ಬಿಡ್ಲಿ ಬಿಟ್ಟಿದ್ ಇವತ್ತು ಹೆಚ್ಚು ಮಾಡ್ತಾರಂತೆ ಸಭೆ ಕೈ ಸೇರಿರ್ತಕ್ಕಂತ ಹೇಳ್ಯಾರು ಅದಕ್ಕೆ ನಮಗೆ ಇವತ್ತಿನ ದಿವಸ ಕೂಡಿರ್ತಕ್ಕಂತ ಭಕ್ತರನ್ನ ಶ್ರೇಷ್ಠ ಅಂತ ಸಭಾದ ಕೈ ಕೇಳುವಂತ ಮಾಡ್ತಾ ಭಕ್ತರನ್ನ ಶ್ರೇಷ್ಠ ಹೌದಲ್ಲ ಯಾವ ರೀತಿ ಭಕ್ತಿಯನ್ನ ಮಾಡಿ ಭಗವಂತನ ತರಿಗೆ ಇಳಿಸ್ಯಾರ ಯಾರು ಇಳಿಸಿದ್ರು ಎಲ್ಲಿ ಇಳಿಸಿದ್ರು ಹೇಳೋದು ನಂದು ಹೌದಾ ಇನ್ನ ದೇವರ ದೇವರ ಆ ಭಕ್ತರು ಯಾವ ರೀತಿ ಕರ್ಕೊಂಡ ಅನ್ನುವಂತ ಅವ್ರು ಹೇಳ್ತಾರ ತಮ್ಮ ಹೇಳ್ತಾರೆ ಹೇಳ್ತಾರೆ ಯಾಕಂದ್ರೆ ಇವತ್ತು ದಿವಸ ದೇವರ ಭಕ್ತರ ಅಂತಕ್ಕಂದ್ರೆ ಹೆಂಗಪ್ಪ ಅಂತ ಕೇಳಿ ಇವತ್ತ ಭಕ್ತಿ ಅಂತಕ್ಕಂದ್ರೆ ಹೆಂಗ ಐತಿ ಅಂತ ಕೇಳಿದ್ರ ಹಂಗದ್ರಿಪ್ಪ ಇವತ್ತಿನ ದಿವಸ ಭಕ್ತಿ ಅಂತಕ್ಕಂತ ಶ್ರವಣ ಭಕ್ತಿ ಯಾಕಂದ್ರೆ ತಮ್ಮ ಭಕ್ತಿ ಒಳಗ ಬಹಳ ಭಕ್ತಿ ಇದಾವ ಬಹಳ ರೀಪ
ಭಕ್ತಿ ಒಳಗೆ ಹೋಗ್ತಿ ಹೌದಲ್ಲ ಅಂತ ಭಕ್ತಿ ಇವತ್ತು ನಾವು ಮಾಡ್ಲಕ್ಕೆ ಬಂದೇವಪ್ಪ ಅಂದ್ರೆ ಇವತ್ತು ಕೂತ ಕೇಳೋರು ಭಕ್ತರ ಇವತ್ತು ಸ್ಟೇಜ್ ಮೇಲೆ ಹೇಳುವಂತ ನಾವು ಭಕ್ತರ ದೇವತ್ತಮ್ಮ ಇವ್ರು ಕುರ್ಚಿ ಮೇಲೆ ಕೂತವ್ರಿ ಯಾರು ಕಟ್ರಿ ಎಲ್ಲಾರು ಭಕ್ತರು ಹೇಳಿದಾರೆ ಇವತ್ತ ದೇವ್ರು ಅಂತಕ್ಕಂಥವ್ರು ಯಾರ ಹತ್ರ ಕೇಳಿದ್ರ ಯಾರಿಪ್ಪ ಏನು ಗದಗಿ ಮೇಲೆ ಕೂತಾರೋ ಅವರು ದೇವ್ರ ಬೆಳೆಸುವಂತ ಕರ್ತವ್ಯ ಅವ್ರ ಜೊತೆ ದೇವ್ರ ಶ್ರೇಷ್ಠತೆ ಅವ್ರ ಐತಿ ನನ್ನಪ್ಪ ಸಿದ್ಧ ಏನು ಮಾಡಿದ ಏನು ಮಾಡಿದ್ರಿಪ್ಪ ಸಿದ್ಧ ಮಾಡಿಂಗರ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಹೊಲ ಜಯಂತಿ ಒಳಗೆ ಸಿದ್ಧ ಮಾಡಿಂಗರ ವರ್ಷಕ್ಕೊಮ್ಮೆ ದೇವಳಿಗೆ ದೀಪಾವಳಿ ಮಾಡಿಸಿ ನಿಮ್ಗೆಲ್ಲಾರಿಗೆ ಗೊತ್ತದ ಪುಣ್ಯಾತ್ಮ ಇವತ್ತು ದಿವಸ ಹಾಕದ್ರ ಸಿದ್ಧ ಮಾಡಿಂಗರ ಇವನೇ ಒಬ್ಬ ಭಕ್ತದಾನು ಭಕ್ತದಾನ್ರಿಪ್ಪ ಸಿದ್ಧ ಮಾಡಿಂಗರ ಮನೆಯವರಲ್ಲಿ ಮಾನಿಗಿನಿ ದೇವರಲ್ಲಿ ದೇವಗಿನಿ ಅಂತಕ್ಕಂತ ಭಕ್ತತಮ್ಮ ಅಂತ ಭಕ್ತಿ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಸೊಲ್ಲಾಪುರ ಜಿಲ್ಲೆ ಮಂಗಳೂರು ತಾಲೂಕು ಶೋಕ್ಷೇತ್ರ ಹುಣಸೆ ವರ್ಷಿಗೆ ದೀಪಾವಳಿ ತನ್ನ ದೇವರ ತರಗಿಸಿಕೊಂಡು ಕೈಲಾಸ ಬೆಟ್ಟ ಮರ್ತ ಮಂಡಲಕ್ಕೆ ಬಂದರು ತರಗಿಸಿಕೊಂಡರು ಹೌದಲ್ಲ ಆ ತರಗಿಸಿಕೊಂಡು ಮುಂದಾ ಸಾಯರ ಮಾಡ್ಕೊಂಡು ಯಾರಪ್ಪ ಅಂತ ಕೇಳಿದ್ರು ಭಕ್ತ ಮಾಡಿ ಕೈಲಾಸವನ್ನು ಬೆಟ್ಟಿ ಇರುವಂತ ಪ್ರಸಂಗ ಯಾರಿಗೆ ಬಂದ ಕೇಳಿ ಶಿವ ಪಾರ್ವತಿಗೆ ಬಂದಾವ ಹೌದಲ್ಲ ಭಕ್ತನ ಸಮಾನ ದೇವರ ತರಗಿ ಬಂದರು ದೇವರಂತಕ್ಕ ಭಕ್ತರು ಯಾರು ಮಾಡಿರತಕ್ಕ ಉದಾಹರಣೆ ಅಷ್ಟೇ ಮಾತಾಡುತ್ತಮ್ಮ ಈಗ ಬಹಳ ಮಾತಾಡಂಗಿಲ್ಲ ಉದಾಹರಣೆ ಅಷ್ಟೇ ಮಾತಾಡೋದು ಮುಂದೆ ಯಾವ ರೀತಿ ಯಾವ ಸ್ಟೋರಿ ಎಲ್ಲಿಗೆ ಸರ್ ಸ್ಟೋರಿ ಸ್ಟೋರಿ ಮಾತಾಡ್ಕೊತ ಹೋಗಲೈತೆ ಈಗ ದೇವರಂತಕ್ಕಂತ ಯಾವ ರೀತಿ ಮರ್ತ ಮುಂದಕ್ಕ ಕೈಲಾಸ ಬಿಟ್ಟು ಇಳಿದು ಬಂದ ನೋಡು ಹಂಗೆ ಯಾರತ್ತಮ್ಮ ಭಕ್ತ ಯಾರ ಕೈಲಾಸಕ್ಕೆ ಮುಗಿದ್ರ ದೇವರಂತಕ್ಕ ಉದಾಹರಣೆ ಒಂದರಿದ್ರೆ ಕೂಡ ಇರ್ಲಿ ಯಾಕಂದ್ರೆ ಕಾರಣ ನಮ್ಮ ಸರ್ಜರಿ ಕಲಾವಂತರು ಏನ್ ಮಾಡ್ಯಾರಿಪ್ಪ ಒಂದು ವಿಷಯ ಕೇಳಿದ್ರು ಏನ್ ಕೇಳ್ಯಾರಿಪ್ಪ ವಿಷಯ ಏನ್ ಕೇಳಿದ್ರು ಸರ್ ಕೇಳಿದ್ರೆ ಎಲ್ಲ ಹಿರಿಯರ ಇವತ್ತು ಬಹಳ ತಿಳ್ಕೊಂತ ಮಾತೈತಿ ಏನ್ ಕೇಳಿದ್ರು ಸರ್ ಕೇಳಿದ್ರ ಯಾರಿಪ್ಪ ಯಾವ ಸೋಮರಾಯ ಬಾಣ ಹೊಡ್ಕೊಂಡು ಬಿದ್ದ ಅದು ಬಾಣ ಹೊಡ್ಕೊಂಡು ಬಿದ್ದಂತವಾಗ ಮಗ ಮಾಳಿಂಗರಾಯ ಚಕ್ರಪ್ಪ ಕರ್ವಿ ಕೇಳಿದ ಏಳ್ನೂರು ಮೋಸ ಮಾಡ್ಯಾರು ಹೌದಾ ಏಳ್ನೂರು ಬ್ಯಾಡ್ರ ಮೋಸ ಮಾಡ್ಯಾರು 25 ವರ್ಷ ತುಂಬಿದ್ರೊಳಗ ಹೌದು ಮಾಸ್ಕರ್ ಲಕ್ಷ ಇಡ್ರಿ ಮಾತಾ 25 ವರ್ಷ ತುಂಬಿದ್ರೊಳಗ ಬಂಡ ಬ್ಯಾರು ಅಂತ ನಡೀತಾರೆ ಅಂತ ಕೇಳಿದ ಅಪ್ಪ ಹೇಳಿದ್ರಿ ಮಾತಾ ಹೇಳ್ಯಾರಿಪ್ಪ ಮಾತ್ ಹೇಳ್ಯಾರ ಹೆಂಗಾಚಿ ಮಾತಾವು ಹೆಂಗ್ರಿಪ್ಪ ಯಾವಾಗ ಸಂಗಮ ನಾಗ್ತಾನೆ ಮರಿಯುವಾಗ ತುಕ್ಕ ಸಿದ್ಧ ಕುಡಿಸಿದ ಏಳ್ನೂರು ಬ್ಯಾಡ್ರ ಬಂದು ಹುಟ್ಟಿಗೆ ಹಾಕಿ ಹೊಡೆದ್ರು ಮುತ್ತಿಗೆ ಹಾಕಿ ಹೊಡೆದ ಕಾಲಕ್ಕೆ ತನ್ನ ಬಾಣ ತಾನೇ ಹೊಡ್ಕೊಂಡು ಬಿದ್ದ ಕಾಲದೊಳಗೆ ಕೇಳ್ತಮ್ಮ ಯಾರಿಪ್ಪ ಶಿವನ ಸಲಗದಮ್ಮ ಸುಕ್ಕಾಪುರ ಯಾರು ಸಾಮರ ಅಂತಕ್ಕ ಶಿವನ ಸಲಗದ ಹೋಗಿ ಬೇರೆ ಹೊಡೆದಮ್ಮ ಯಾರಿಪ್ಪ ಅವಾಗ ಚೆನ್ನಬಾಯಿ ನೋಡ್ತಾ ನಮ್ಮ ಭಾವ ಅಡಿಲಾರಣೆ ಒಬ್ಬನೇ ಕೆಲಾರ ಮೇಸುತ್ತ ಹೋಗ್ಯಾನೆ ಏನೋ ಆಗ್ತಂತ ಅಂತ ತಿಳ್ಕೊಂಡು ಏನೋ ಆತಂಕ ಅಂತ ತಿಳ್ಕೊಂಡು ಅವಾಗ ಭಾವ ಅಡಿಲಾರಣೆ ಒಬ್ಬನೇ ಹೋಗ್ಯಾನೆ ಏನೋ ಆತಂಕ ಅಂತ ತಿಳ್ಕೊಂಡು ಹೋಗಿ ಪ್ರತಿದೇವ್ರ ನೇಮಿಸಿದ ಯಾರನೋ ಸೋಮರಾಯ ನೇಮಿಸ್ತಾರ ಕೆಲಸಾರಿಪ್ಪ ಅವಾಗ ಸೋಮರಾಯ ಎರಿಕೆಯನ್ನು ಮಾಡಿಕೊಂಡು ಮನೆ ಒಳಗೆ ಮಾಡಿಕೊಂಡಿದ್ದ ಅವನು ಜಡೆಯನ್ನು ಬಿಚ್ಚಿ ಜಾರಿಸಿದಾಗ ಮೋರಳಿ ರಕ್ತ ಬಿತ್ತವನು ಅನ್ನದ ಗಾತಾತ್ತಲ್ಲ ಅಂತ ಗಾಬರಿ ಆಗಿತ್ತಮ್ಮ ಏಳು ಶಿವನ ಸಲಗದ ಗೂಳಿಯನ್ನು ಬೆನ್ನು ಹತ್ತಿ ಬಿಟ್ಟ ಶಿವನ ಸಲಗದ ಗೂಳಿಯಿಂದ ಬೆನ್ನು ಹಚ್ಚಿದ ಅವಾಗ ತುಕ್ಕಾಪುರ ಅಂತ ಕಣ್ಣೀರು ಸುರ್ಸಲಕ್ಕಂತ ಸೋಮರಾಯ ಯಾರಂತೀರಿಪ್ಪ ಕಣ್ಣೀರು ಸುರ್ಸಲ ಹಚ್ಚಿರೋದು ಸೋಮರಾಯ ಅವಾಗ ತುಕ್ಕಾಪುರ ಹೇಳ್ತಾರಂತಮ್ಮ ಸೋಮರಾಯ ಅಪ್ಪ ಅನ್ನ ಚಕ್ರ ತಮ್ಮ ಸೋಮರಾಯ ಇವತ್ತು ನನ್ನ ಹೊಟ್ಟೆಲಿ ಆಡಿದ ಮೇಲೆ ಎರಡು ಜೋಡಿಬ್ರು ಅಣ್ಣ ತಮ್ಮ ಹುಟ್ಟಾರು ಅವ್ರ ಜೋಡಿ ಯಾರು ಮಾತು ಮಾತಾಡ್ಬೇಕಾದ್ರೆ ಕರ್ಸು ಸೋಮರಾಯ ಅಂದಾಗ ಸೋಮರಾಯ ಜಾತ ಜೊತೆ ಜಕ್ಕಪ್ಪ ಮಾಲಪುರ ಕರೆಸಿದ್ರು ಜಾತ ಜೊತೆ ಜಕ್ಕಪ್ಪ ಮಾಲಪುರ ಕರೆಸಿ ಅಡಿಕಿನ ತೊಳಿ ಮೇಲೆ ಜಕ್ರಯ್ಯ ಬಲಕಿನ ತೊಳಿ ಮೇಲೆ ಮಾಳಿಂಗರಯ್ಯ ಕುಂದ್ರಸಿಗೊಂಡು ಕೇಳ್ತಾರ ತಮ್ಮ ಏನ್ ಕೇಳುತ್ತೆ ಕೇಳಿದ್ರ ಯಾರಂತ ಕೇಳಿಪ್ಪ ಮಾತ ಏನೋ ಮಗು ಚಕ್ರಯ್ಯ ಏಳ್ನೂರು ಬ್ಯಾರ ಇವತ್ತು ಮೋಸ ಮಾಡ್ಯಾರ ಆ ಶೇಡ ಏನ್ರ ಮುಂದಿನ ತಿರ್ಸೇನು ಜಕ್ಕಪ್ಪ ಅಂದಾಗ ಅವಾಗ ಜಕ್ಕಪ್ಪ ಹೇಳ್ತಾನ ಏನ್ ಹೇಳಿಪ್ಪ ಯಪ್ಪ ಸೂರ ಸೋಮರಾಯ ಕಾಕ ನಿಮ್ಮಂತವ್ರ ಎಲ್ಲ ಕೈ ನಿಮ್ಮಂತವ್ರ ಕೈಲಾಗದ ಮಾತು ನನ್ನ ಕೈಲಿ ನೀಡದ ಮಾತು ಯಪ್ಪ ಅಂದ ಅವಾಗ ಅಪ್ಪ ಹೇಳ್ತಾನ ಚಕ್ರಯಾಗ ಏನಂದ್ರಿಪ್ಪ ಯಾವಾಗ ನನ್ನ ಮಾತಿಗೆ ನೀವು ವಚನ ಪಟ್ಟಿದ್ರು ನಾಳೆ ನೀವು ಹೊಳೆ ಹಚ್ಚಿಕ್ಕ ನಾ ಹೊಳೆ ಹಚ್ಚಿಕ್ಕ ನೀ ಹಚ್ಚಿಕ ನಾ ಇಚ್ಚಿಕ್ಕ ನನ್ನ
ಬೇಟೆ ನಿನಗಿಲ್ಲ ನನ್ನ ನನ್ನ ನಿನ್ನ ಬೇಟೆ ನನಗಿಲ್ಲ ಅಂತ ಕಾಲ ಇದು ಚಕ್ರಯಾಗ ಮತ್ತು ತುಕ್ಕಾಪುರ ಈಗ ಮಾಡ್ತಾ ಇತ್ತು. ಇನ್ನು 5 ವರ್ಷದ ಮಗು ಮಾಡಿಂಗ್ರ ಕೈ ಮೇಲೆ ಕೈ ಇಟ್ಟು ಕೇಳಿ ತುಕ್ಕಾಪುರ ಮಗು ಮಾಡಿಂಗ್ರಪ್ಪ ಮಲಪ್ಪ ಏಳ್ನೂರು ರೂಪಾಯಿ ಆದ್ರೆ ಮೋಸ ಮಾಡಿದ್ರೆ ಮುಂದೆ ಸೀಳ ಏನಾದ್ರು ತೀರಿಸಿ ಅಂದ ಕಾಲಕ್ಕೆ 5 ವರ್ಷದ ಮಗ ತಂದೆ ಕೈ ಮೇಲೆ ಕೈ ಇಟ್ಟ ಎಪ್ಪತ್ನಾಲ್ಕು ವಯಸ್ಸು ತುಂಬ ಬಂಡ ಬ್ಯಾಡ ರೌಂಡ್ ಹಣ ರುಬ್ಬರು ಗಟ್ಟಿ ಕಟ್ಟಿ ಬರುವ ಬಾಳಷ್ಟು ನೀವು ನುಡಿ ಹೇಳ್ಬೇಕಪ್ಪ ತಂದೆ ಕೈ ಮೇಲೆ ವಚನ ಕೊಟ್ಟ ವಚನ ಕೊಟ್ಟ ವಚನ ವಚನ ಕೊಟ್ಟ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರೆ 700 ರೂಪಾಯಿ ರೌಂಡ್ ಹಣ ಹೊಡೆದ ಅದು ತಂದ ರುಬ್ಬರು ಗಟ್ಟಿ ಕಟ್ಟಿದ ಆ ಕಟ್ಟಿದ ಕಟ್ಟಿದ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಕಟ್ಟಿ ಮ್ಯಾಗ ಈಗ ಸದ್ದೆ ಈಗ ಸದ್ದೆ ಮಾಳಿಂಗರಾಯ ನುಡಿ ಮಾಡಂಗಿಲ್ಲ ಅಲ್ಲಿ ಪಂಚಮ ಸಾಲಿದವ್ರು ನುಡಿ ಮಾಡ್ತಾರ ಯಾಕ ಎಂಗಿಯರು ಧರಿಸಿಕೊಂಡು ಅದು ನುಡಿ ಮಾಡ್ತಾರೋ ಸರ್ಗುಡಿ ಕೆಲವತ್ರ ಕೇಳಿರ್ತಕ್ಕಂತ ಪ್ರಶ್ನೆ ಏನಾಗಿತ್ತು ಅಂತ ಕೇಳಿದ್ರ ಯಾವಾಗಿತ್ತ ಯಾವಾಗ ತುಕ್ಕಾಪುರ ತನ್ನ ಬಂದು ತಾನೇ ಹೊಡ್ಕೊಂಡು ಬಿದ್ದು ನೋಡು ಅವಾಗ ತುಕ್ಕಾಪುರ ಹೇಳ್ತಾರ ತಮ್ಮ ಯಾವ ಹೇಳಿಪ್ಪ ಮಾತ ಆ ಸೋಮರ ಹೇಳ್ತಾನೆ ಸೋಮರ ಏನೋ ಪ್ರಾಣ ಹಾರಿ ಹೋಗ್ತದೆ ಎದೆ ಬಾಣವನ್ನು ಕೇಳು ಕೇಳು ನನ್ನ ಓದು ಸಮಾಧಿಯನ್ನು ಮಾಡು ಸಮಾಧಿ ಮಾಡಿ ಮಂದ ಮಾಡಿ ನಂತರ ಹೊಳೆ ನೋಡ್ಬೇಡ ತುಕ್ಕಾಪುರ ಸಾಮ್ರಾಜ್ಯ ಕಡೆ ಭಾಷೆ ತಗೊಂಡ ತಗೊಂಡ ಓದು ಸಮಾಜದಲ್ಲಿ ಕುಡಿಸಿದ್ರೆ ಸಮಾಜ ಮ್ಯಾಗ ಏನಾಯ್ತು ಅಂತ ಕೇಳಿದ್ರೆ ಮಣ್ಣು ಕೊಟ್ಟ ಹಳ್ಳಿ ಬರೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಯಾರಿಪ್ಪ ಆ ದುಃಖನ ತಡಿಲಾರ್ಕ ತಮ್ಮ ಸಮಾಜ ಕಡೆ ಎಲ್ಲಾರು ಹೊಳೆ ನೋಡಿಬಿಟ್ರು ಯಾರ್ಯಾರು ಅಂತ ಕೇಳಿದ್ರೆ ಸೋಮರಾಯ ನೋಡಿದ ತುಕ್ಕಾಪುರಾಯ ಜಕ್ಕಪ್ಪ ಕಣವ ಎಲ್ಲಾರು ನೋಡಿಬಿಟ್ರು ಅವ್ರಿಗೆ ಏನಾಯ್ತು ಅಂತ ಕೇಳಿದ್ರ ಯಾರಾಯ್ತ್ರಿಪ್ಪ ಆ ತುಕ್ಕಾಪುರ ತಲೆ ಮ್ಯಾಗ ಎಂಕಿ ಕ್ರಿಟ್ ಆಗಿ ನಿಂತು ಬಿಟ್ಟಿತ್ತು ತುಕ್ಕಾಪುರ ತಲೆ ಮ್ಯಾಗ ಎಂಕಿ ಕ್ರಿಟ್ ಕಾಣಿತವಾಗ ಏನಾಯ್ತು ಅಂತ ಕೇಳಿದ್ರೆ ಮಾತಿಗೆ ಚಕ್ರ ವಚನ ಪರಿಸ್ಥಿತಿ ತಿಳ್ಕೊಂಡು ಸಮಾಜಕ್ಕೆಲ್ಲ ಸರ್ವ ಸಾಹಿತ್ಯವ್ರು ಹೋಯ್ತವ್ರು ಪೂಜಿನವ್ರಿಗೆ ಹೋಯ್ತು ನುಡಿ ಹೇಳಿದ್ರು ಅವ್ರಿಗೆ ಹೋಯ್ತು ಯಾಕೆ ಹೋಯ್ತಪ್ಪ ಕಾರಣ ಏನಂತ ಕೇಳಿದ್ರೆ ಇಲ್ಲಿ ಮಾತು ಕೊಟ್ಟದಕ್ಕಾಗಿ ವಚನ ಭ್ರಷ್ಟ ಆಗ್ಯಾರ ವಚನ ಭ್ರಷ್ಟ ಆದಕ್ಕಾಗಿ ಪಂಚಮ ಸಾಲಿಗೆ ಪೂಜೆ ಸಹಿತ ಅವರಿಗೆ ಐತಿ ನುಡಿ ಹೇಳಿದ ಸಹಿತ ಅವರಿಗೆ ಐತಿ ಅವರಿಗೆ ಆದ್ರಿಪ್ಪ ಸಜ್ಜೋಡಿ ಕೆಲವತ್ರ ಕೇಳಿದ ಮಾತಿಗೆ ಇದು ನಮಗೆ ತಿಳಿದಿರ್ತಕ್ಕಂತ ಉತ್ತರ ಇದು ಅಲ್ಲಾಗಿತ್ತಪ್ಪ ಅಂದ್ರೆ ಮುಂದಿನ ಸಂದಿ ಹೇಳ್ತಾರತಮ್ಮ ಹೇಳ್ತಾರಿಪ್ಪ ಬಾ ಚೆನ್ನಾಗ ಇಲ್ಲ ಅವರು ಗಡ್ಡ ಕಿರ್ಕೊತ ಹೋಗ್ಲಿ ಹೇಳ್ಕೊತ ಹೋಗ್ರಿಪ್ಪ ಅಂದ್ರೆ ಹೆಂಗ್ ಮಾಡೋತಮ್ಮ ಎಲ್ಲ ಮಾಸ್ಟರ್ ಒಂದ್ ಸುಟಿಗೆ ಏನಾದ್ರು ನೀವು ಅಳಿಗಾಡಿಸಿರ್ತಂದ್ರೆ ಅಂದ್ರೆ ಸ್ವಲ್ಪ ಕೇಳ್ರಿ ನಾವು ಅಳಿಗಾಡಿಸ್ಕೊಳ್ತಮ್ಮ ಅಳಿಗಾಡಿಸ್ತೀರಿ ಅವ್ರು ಹೇಳ್ಕೊತಾವಲ್ಲ ಹಂಗ ಕೇಳ್ಕೊತಾರ ಹೇಳ್ಕೊತ ಬಿಡ್ರಿ ಹಂಗೆ ಗೋಣ ಅಳಿಗಾಡಿಸ್ರಿ ಹೆಂಗ ಹೆಂಗೆ ಕಳಿಗಾಡಿಸ್ರಿ ಹೆಂಗೆ ಕಳಿಗಾಡಿಸ್ರಿ ಯಾಕೋ ಕಕ್ಕ ನಾವೊಂದು ಕೇಳೋರಿಗೆ ಏನು ಕೇಳ್ಬೇಕಾಗಿ ದೊಡ್ಡ ಕಲಾವಂತರಿಗೆ ಅಂತ ಕೇಳಿದ್ರ ಯಾರು ಕೇಳ್ಬೇಕು ಮಾಡಿಪ್ಪ ಹಿರಿಯ ಕಲಾವಂತರಿಗೆ ಅವ್ರು ಎಲ್ಲಿ ಕೇಳ ಅಲ್ಲೇ ಕೇಳುತ್ತಮ್ಮ ಅಲ್ಲೇ ಕೇಳಿಪ್ಪ ಏನು ಕೇಳ್ಬೇಕ ಸೂಕ್ಷ್ಮ ವಿಷಯ ಒಂದು ಹೌದಾ ಹೌದು ಯಾವ ಕಟ್ಟೆ ಮ್ಯಾಗ ಮತ್ತೆ ನುಡಿ ಮಾಡ್ತಾನ ಮಾಳಿಂಗರ ಹೇಳಿದಾರಲ್ಲ ಅದು ನಮ್ಮ ಹಾಲ ಮತ್ತದೊಳಗೆ ಎಷ್ಟು ಕಟ್ಟಿದವು ಅದು ಅವು ಯಾವ್ಯಾವ ಊರೊಳಗದಾವು ಯಾವ್ಯಾವ ಊರೊಳಗದಾವು ಎಷ್ಟು ಕಟ್ಟಿದವು ನಮ್ಮ ಹಾಲ ಮಕ್ಕಳವರೆಗೆ ಎಷ್ಟು ಕಟ್ಟಿದವು ಯಾವ್ಯಾವ ಊರೊಳಗೆ ಯಾವ ಕಟ್ಟೆ ಅದಾವು ಹುಲಜಂತಾಗ ಎಷ್ಟು ಕಟ್ಟಿದವು ಹುಣ್ಣೂರೊಳಗೆ ಎಷ್ಟು ಕಟ್ಟಿದವು ಎಷ್ಟಿದವು ಅವು ಯಾವ್ಯಾವ ಊರಾಗ ಯಾವ್ಯಾವ ಕಟ್ಟಿದವು ಕಟ್ಟೆ ಹೆಸರೇನ ಯಾವ್ಯಾವ ಊರಾಗ ಯಾವ ಕಟ್ಟಿದವು ಅನ್ನುವಂತವು ಇದು ಒಂದೇ ಪ್ರಶ್ನೆ ತಮ್ಮ ಒಂದೇ ಪ್ರಶ್ನೆ ಇನ್ನು ಬಾಳೆನ ಮಾತಾಡಲಾರ್ದೆ ಅದು ಸತ್ಯವಾಗಿರ್ತಕ್ಕಂಥ ಸುಂದರ ಕ್ಯಾಲೆ ಹಾಡಿ ನಮ್ಮ ಹಿರಿಯ ಕಲಾವಂತರಿಗೆ ಕೇಳಿಸಿಕೊಡುತ್ತಮ್ಮ ಯಾಕಂದ್ರೆ ಅವರು ಬಹಳ ಬಂದವರು ಬರುತ್ತೆ.